ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಹೊಂಚು ಹಾಕೋದನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಪಿಸ್ತಾ ಕಲ್ಲರ್ ತಗೊಂಡಿದ್ದೀನಿ, ನೀಡ್ಲು ನಂಬರ್ 12 ತಗೊಂಡಿದ್ದೀನಿ. ಫಸ್ಟಿಗೆ 80 ಚೈನ್ ಹಾಕ್ಕೊಳ್ಳೋಣ. ಫಸ್ಟಿಗೆ ಒಂದು ಲಾಕ್ ಮಾಡಿಕೊಂಡು ಚೈನ್ ತುಂಬ ಟೈಟ್ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಲೂಸೇ ಇರಲಿ. ಈ ರೀತಿ 2, 3, 4, 5, 6, 7, 8. ನೋಡಿ, 80 ಚೈನು ಕಂಪ್ಲೀಟ್ ಆಯಿತು. ನೋಡಿ, ಈಗ ಹೀಗೆ ಸ್ಟ್ರೈಟ್ ತಗೊಳ್ಬೇಕು. ಸ್ಟ್ರೈಟ್ ತಗೊಂಡು ಫಸ್ಟ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮೂರು ಚೈನ್ ಹಾಕ್ಕೊಳ್ಳಿ. 1, 2, 3, 3 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷೆ. ಹೀಗೆ ಒಂದು ಚೈನು, ಮತ್ತೆ ಇಲ್ಲೇ ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷೆ. ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷೆ. ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ. ಮತ್ತೆ ಒಂದು ಚೈನು, ಇಲ್ಲಿ ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ. ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ. ಒಂದು ಚೈನು ಮತ್ತೆ ಮೂರು, ಇಲ್ಲಿ ಒಂದು ಚೈನ್ ಸ್ಕಿಪ್ ಮಾಡೋದು, ಮತ್ತೆ ಮೂರು ಚೈನ್ ಮೇಲೆ ಮೂರು ಡಬಲ್ ಕ್ರೋಷೆ. ಒಂದು, ಎರಡು, ಮೂರು, ಮತ್ತೆ ಒಂದು ಚೈನು. ನೋಡಿ, ಹೀಗೆ ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ, ಇದು ಕಂಪ್ಲೀಟ್ ಆಯಿತು. ಇಲ್ಲಿ ಫಸ್ಟಿಗೆ ಮೂರು ಚೈನ್ ಹಾಕಿದ್ವಲ್ಲ, ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಒಟ್ಟಿದು ಎಷ್ಟು ಪ್ಯಾಟ್ರನ್ ಎಷ್ಟು ಬಂದಿದೆ ನೋಡೋಣ. ಒಟ್ಟು 20 ಬರಬೇಕು ಈ ರೀತಿ ಪ್ಯಾಟ್ರನ್ನು. 1, 2, 3 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128,
ಒಂದು 4-5 ವರ್ಷದ ಮಕ್ಕಳಿಗೆ ಇದು ಪೋಚು ಆಗುತ್ತೆ. ನಿಮ್ಗೆ ಸ್ವಲ್ಪ ದೊಡ್ಡದು ಬೇಕಂತ ಅನಿಸಿದರೆ ಮತ್ತು ಇದಕ್ಕೆ 8-8 ಚೈನನ್ನು ನೀವು ಸೇರಿಸ್ಕೋಬೋದು. ಈಗ 80 ಚೈನ್ಸ್ ಹಾಕಿದ್ದೀನಲ್ಲ, ಈಗ 88 ಚೈನು ಇಲ್ಲ 96 ಚೈನು ಈ ರೀತಿ ಹಾಕ್ಕೊಂಡು ಹೋಗ್ಬೋದು. ಈಗ ಮುಂದೆ ಹಾಕೋಣ.
ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ಮತ್ತೆ ಸ್ಲಿಪ್ ಸ್ಟಿಚ್ಚು, ಮತ್ತು ಈ ಚೈನ್ ಗ್ಯಾಪ್ ಇದೆಯಲ್ಲ ಒಂದು ಚೈನ್ ಗ್ಯಾಪು, ಮತ್ತು ಅಲ್ಲೂ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ. ಈ ರೀತಿ ಇಲ್ಲಿ ಮೂರು ಚೈನ್ ಹಾಕ್ಕೊಳ್ಳಿ, ಒಂದು ಎರಡು ಮೂರು, ಮೂರು ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಮತ್ತೆ ಎರಡು ಡಬಲ್ ಕ್ರೋಷ ನೋಡಿ. ಈ ರೀತಿ ಮತ್ತೆ ಒಂದು ಚೈನು, ಮತ್ತೆ ನೆಕ್ಸ್ಟ್ ಈ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಷ ಒಂದು ಎರಡು ಮೂರು, ಮತ್ತೆ ಒಂದು ಚೈನು, ಮತ್ತೆ ನೆಕ್ಸ್ಟ್ ಈ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ ಮತ್ತೆ ಒಂದು ಚೈನು, ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ ಮತ್ತೆ ಒಂದು ಚೈನು, ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ ನೋಡಿ. ಇದೇ ರೀತಿ ಒಂಬತ್ತು ಪ್ಯಾಟರ್ನನ್ನು ನಾವು ಹಾಕ್ಕೋಬೇಕು. ಒಂದು ಎರಡು ಮೂರು ನಾಲ್ಕು ಐದು ನೋಡಿ, ಈ ಪ್ಯಾಟರ್ನನ್ನು ನಾನು ಒಂಬತ್ತು ಸಲ ಹಾಕ್ಕೊಂಡಿದ್ದೀನಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಈ ಗ್ಯಾಪಲ್ಲಿ ಆರು ಡಬಲ್ ಕ್ರೋಷ ಹಾಕ್ಕೋಬೇಕು. ಮೂರು ಡಬಲ್ ಕ್ರೋಷ ಹಾಕಿ ಎರಡು ಮೂರು, ಮೂರು ಡಬಲ್ ಕ್ರೋಷ ಹಾಕಿ ಒಂದು ಚೈನ್ ಹಾಕಿ ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ ಹಾಕ್ಕೋಬೇಕು. ಎರಡು ಮೂರು ನೋಡಿ ಹೀಗೆ. ಮತ್ತೆ ಇಲ್ಲೆಲ್ಲೂ ಎಕ್ಸ್ಟ್ರಾ ಏನೂ ಮಾಡೋದು ಬೇಡ. ಈಗ ಫಸ್ಟ್ ನಾವು ಮೂರು ಡಬಲ್ ಕ್ರೋಷೆ ಒಂದು ಚೈನು, ಮೂರು ಡಬಲ್ ಕ್ರೋಷೆ ಒಂದು ಚೈನು ಇದೇ ರೀತಿ ಹಾಕ್ಕೊಂಡು ಹೋಗೋದು. ಇಲ್ಲಿ ಮಾತ್ರ ಒಂಬತ್ತು ಡಬಲ್, ಇದು ಒಂಬತ್ತು ಈ ರೀತಿ ಪ್ಯಾಟ್ರನ್ ಆದಮೇಲೆ ಹತ್ತನೇ ಪ್ಯಾಟ್ರನ್ನಿಗೆ ಈ ರೀತಿ ಮೂರು ಡಬಲ್ ಕ್ರೋಷೆ ಒಂದು ಚೈನು, ಮೂರು ಡಬಲ್ ಕ್ರೋಷೆ ಹಾಕ್ಕೋಬೇಕು. ಮತ್ತು ಈ ಕಡೆಯೂ ಅದೇ ರೀತಿ ಹಾಕ್ಕೋಬೇಕು. ಒಂದು ಚೈನು, ಮತ್ತು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ ಎರಡು ಮೂರು, ಮತ್ತೆ ಒಂದು ಚೈನು, ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷೆ ಎರಡು ಮೂರು, ಒಂದು ಚೈನು ಮೂರು ಡಬಲ್ ಕ್ರೋಷೆ, ಒಂದು ಚೈನು ಮೂರು ಡಬಲ್ ಕ್ರೋಷೆ ಈಗ ಹಾಕ್ತಾ ಹೋಗಬೇಕು. ಇದೇ ರೀತಿ ಒಂಬತ್ತು ಪ್ಯಾಟ್ರನನ್ನು ಹಾಕ್ಕೊಬೇಕು. ಆ ಕಡೆ ಹೇಗೆ ಹಾಕಿದ್ವಿ ಹಾಗೆ ಈ ಕಡೆನೂ ಹಾಕ್ಕೋಬೇಕು.
ನೋಡಿ ಈ ರೀತಿ ನೋಡಿ ಇಲ್ಲಿಂದ ಕೌಂಟ್ ಮಾಡೋಣ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು. ಒಂಬತ್ತು ಹಾಕೊಂಡ್ಮೇಲೆ ಮತ್ತೆ ಒಂದು ಚೈನ್ ಹಾಕಿ ನೋಡಿ ಈ ಚೈನ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷೆ, ಒಂದು ಎರಡು ಮೂರು, ಮೂರು ಡಬಲ್ ಕ್ರೋಷೆ, ಒಂದು ಚೈನು, ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷೆ, ಒಂದು ಎರಡು ಮೂರು, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಮೂರು ಚೈನ್ ಹಾಕಿದ್ವಲ್ಲ ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಇದೇ ರೀತಿ ಹಾಕ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಮತ್ತು ಇದರಲ್ಲಿ ಏನು ಚೇಂಜಸ್ ಇಲ್ಲ, ನಿಮ್ಗೆ ಎಷ್ಟು ದೊಡ್ಡದು ಬೇಕಾದ್ರೂ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ಮತ್ತೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ಎರಡು, ಒಟ್ಟು ಇಲ್ಲಿ ಮೂರು ಸ್ಲಿಪ್ ಸ್ಟಿಚ್ ಆದಮೇಲೆ ಈ ಗ್ಯಾಪ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮೂರು ಚೈನ್ ಹಾಕ್ಕೊಂಡು ಮತ್ತೆ ಅದೇ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ. ಒಟ್ಟು ಇದು ಮೂರು ಚೈನ್ ಇದೆ ಅಲ್ಲ, ಅದನ್ನು ಒಂದು ಡಬಲ್ ಕ್ರೋಷೆ ಅಂತಲೇ ಕೌಂಟ್ ಆಗುತ್ತೆ. ಮತ್ತೆ ಒಂದು ಚೈನು, ಒಂದು ಚೈನು, ಮತ್ತೆ ಮೂರು ಡಬಲ್ ಕ್ರೋಷೆ. ಒಂದು ಚೈನು, ಮತ್ತೆ ಚೈನ್ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ. ನೋಡಿ ಇದಿಷ್ಟ ಆದಮೇಲೆ ಒಂಬತ್ತು ಈ ರೀತಿ ಪ್ಯಾಟರ್ನ್ ಆದಮೇಲೆ ನೋಡಿ ಈ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ, ಒಂದು ಚೈನು, ಮೂರು ಡಬಲ್ ಕ್ರೋಷೆ ಹಾಕಿದ್ವಲ್ಲ ಒಂದು ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಷೆ ಹಾಕೋಬೇಕು. ಎರಡು ಮೂರು, ಮೂರು ಡಬಲ್ ಕ್ರೋಷೆ ಹಾಕ್ಕೊಂಡು ಒಂದು ಚೈನ್ ಹಾಕಿ ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷೆ, ಒಂದು ಎರಡು ಮೂರು. ನೋಡಿ ಈ ರೀತಿ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ಎರಡು ಮೂರು, ಮತ್ತೆ ಒಂದು ಚೈನು. ನೋಡಿ ಈ ರೀತಿ ಇಲ್ಲೂ ಅದೇ ರೀತಿ ಹಾಕ್ಕೊಳ್ಬೇಕು, ಮತ್ತೆಲ್ಲೂ ಚೇಂಜಸ್ ಇಲ್ಲ. ಇಲ್ಲಿ ಮಾತ್ರ ಇಲ್ಲಿ ನಾವು ಹಾಕಿದಲ್ವ ಮೂರು ಮೂರು ಡಬಲ್ ಕ್ರೋಷೆ, ಒಂದು ಚೈನ್, ಮೂರು ಡಬಲ್ ಕ್ರೋಷೆ ಹಾಕಿದ್ವಲ್ಲ ಅಲ್ಲಿ ಮಾತ್ರ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಇದೇ ರೀತಿಯೇ ಹಾಕ್ಕೊಂಡು ಹೋಗಬೇಕು.
ನಾನು ಹಾಕಿ ತೋರಿಸ್ತೀನಿ ನೋಡಿ. ಇದು ಕಂಪ್ಲೀಟ್ ಆಯಿತು. ನಾನಿಲ್ಲಿ 15 ಲೈನ್ ಹಾಕ್ಕೊಂಡಿದ್ದೀನಿ. 1, 2, 3, 4, 5, 6, 7, 8, 9, 10, 11, 12, 13, 14, 15. ಈಗ ನಾನು ವೈಟ್ ತಗೊಳ್ತೀನಿ. ನಾವಿಲ್ಲಿ ಎಲ್ಲಿ ದಾರನ ಕಟ್ ಮಾಡಿದ್ವಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿಂದ ಲಾಕ್ ಮಾಡಿಕೊಂಡು ನೋಡಿ, ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಹಾಕ್ಕೊಂಡು 3 ಚೈನು ಮತ್ತು 2 ಡಬಲ್ ಕ್ರೋಷೆ. ಅದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಷೆ. ಈಗ ಹೇಗೆ ಹಾಕ್ಕೊಂಡು ಬಂದಿದ್ವಿ ಅದೇ ರೀತಿ ಹಾಕ್ಕೊಂಡು ಹೋಗೋದು. ಕಲರ್ ಮಾತ್ರ ಚೇಂಜ್ ಮಾಡಿದ್ದೀನಿ. 1 ಚೈನು ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಷೆ. ಮತ್ತೆ 1 ಚೈನು ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಷೆ. ಮತ್ತೆ 1 ಚೈನು ಮತ್ತೆ 2 ಇದೇ ರೀತಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ದೊಡ್ಡ ಲೆಂತ್ ಬೇಕು, ಎಷ್ಟು ಉದ್ದ ಬೇಕು ಅಷ್ಟು ಹಾಕ್ಕೊಳ್ಳಿ. ನಾ ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಇದು ಕಂಪ್ಲೀಟ್ ಆಯಿತು. ನಾನಿಲ್ಲಿ 10 ರೌಂಡ್ ಹಾಕ್ಕೊಂಡಿದ್ದೀನಿ. 1, 2, 3, 4, 5, 6, 7, 8, 9, 10. ಈಗ ಬಾರ್ಡರ್ ಮಾಡೋಣ. ಈಗ ಪಿಸ್ತಾ ಕಲರ್ ತಗೊಳ್ಳೋಣ. ಲಾಕ್ ಮಾಡಿಕೊಂಡು ನಾವೆಲ್ಲಿ ದಾರನ ಕಟ್ ಮಾಡ್ಕೊಂಡಿದ್ವಿ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮೂರು ಚೈನ್ ಹಾಕ್ಕೊಂಡು ಈಗ ಈ ರೌಂಡ್ ಹಾಕಿದ್ವಲ್ಲ ಅದೇ ರೀತಿ ಹಾಕ್ಕೊಂಡು ಹೋಗಬೇಕು. 1, 2, 3 ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಷೆ. ಮತ್ತೆ 1 ಚೈನು ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಷೆ. 3 ಡಬಲ್ ಕ್ರೋಷೆ. ಒಂದು ಚೈನು ಮತ್ತು 3 ಡಬಲ್ ಕ್ರೋಷೆ. ಈಗ ಹೇಗೆ ಹಾಕಿದ್ವಿ ಈ ರೌಂಡ್ ಹಾಕಿದ್ವಲ್ಲ ಅದೇ ರೀತಿಯೇ ಈ ಕಲರಲ್ಲಿ ಹಾಕೋದು. ಒಂದು ಚೈನು ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ 3 ಡಬಲ್ ಕ್ರೋಷೆ. ಮತ್ತು 1 ಚೈನು ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಷೆ. ನೋಡಿ ಇದೇ ರೀತಿ ಈಗ ಹಾಕಿದ್ವಲ್ಲ ಈ ರೌಂಡು ಅದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಇದು ಈ ಲೈನು ಕಂಪ್ಲೀಟ್ ಆಯಿತು. ಈಗ ಇದು ಲಾಸ್ಟ್ ರೌಂಡ್ ಹಾಕೋಣ. ಇಲ್ಲಿ 2 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು
ಗ್ಯಾಪಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಯಾಕಂದರೆ ಇಲ್ಲಿ ಕರೆಕ್ಟ್ ಬರಬೇಕು. ಇಲ್ಲಿಗೆ ಇಲ್ಲ, ನೀವು ಇಲ್ಲಿ ದಾರ ಕಟ್ ಮಾಡಿಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಆಗತ್ತೆ. ಇಲ್ಲಿಂದ ಡೈರೆಕ್ಟಾಗಿ ನೋಡಿ ಈ ಗ್ಯಾಪಿಗೆ, ನೆಕ್ಸ್ಟ್ ಒಂದು ಚೈನ ಗ್ಯಾಪಿಗೆ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಒಟ್ಟು 8 ಡಬಲ್ ಕ್ರೋಶ ಹಾಕ್ಕೊಳ್ಳಿ, 2, 3, 4, 5, 6, 7, 8. 8 ಡಬಲ್ ಕ್ರೋಶ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ, ಮತ್ತು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶ ಹಾಕ್ತಾ ಹೋಗೋದು. 8 ಡಬಲ್ ಕ್ರೋಶ ಹಾಕೋಬೇಕು, 3, 4, 5, 6, 7, 8. 8 ಡಬಲ್ ಕ್ರೋಶೆ ಹಾಕಿ ನೆಕ್ಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆ, 8 ಡಬಲ್ ಕ್ರೋಶೆ. ಎಂಟು ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ, ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಇಷ್ಟಾದಮೇಲೆ ನೋಡಿ, ಇಲ್ಲಿ 3 ಡಬಲ್ ಕ್ರೋಶೆ ಚೈನು, 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ ಈ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. 5 ಡಬಲ್ ಕ್ರೋಶೆ ಹಾಕೋಬೇಕು, 2, 3, 4, 5. 5 ಡಬಲ್ ಕ್ರೋಶೆ ಆದಮೇಲೆ ನೋಡಿ, 8 ಡಬಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ ಹಾಕಿ ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ 5 ಡಬಲ್ ಕ್ರೋಶೆ, ಒಟ್ಟು 10 ಡಬಲ್ ಕ್ರೋಶೆ ಹಾಕೋಬೇಕು. 2, 4, 5 ನೋಡಿ ಹೀಗೆ. ಮತ್ತೆ ಈಗ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ 8 ಡಬಲ್ ಕ್ರೋಶೆ, 2, 3, 4, 5, 6, 7, 8. 8 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ.
ನೋಡಿ ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ಈ ಗ್ಯಾಪಲ್ಲಿ ಮಾತ್ರ 5 ಡಬಲ್ ಕ್ರೋಷೆ, 2 ಚೈನು, 5 ಡಬಲ್ ಕ್ರೋಷೆ ಹಾಕ್ಕೋಬೇಕು. ನೋಡಿ ಇದು ಕಂಪ್ಲೀಟ್ ಆಯಿತು, ಬಾರ್ಡ್ರ್ ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ಬಾರ್ಡ್ರ್ ಹಾಕೋದು ಹೇಗೆ ಅಂತೇಳಿ ತೋರಿಸ್ತೀನಿ. ಫಸ್ಟಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಫಸ್ಟಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಷೆ. ನೆಕ್ಸ್ಟ್ ಗ್ಯಾಪಲ್ಲಿ ನೋಡಿ, ಚೈನ್ ಗ್ಯಾಪಲ್ಲಿ ಇಲ್ಲಿಗೆ ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಈ ರೀತಿ ಮತ್ತೆ 3 ಚೈನು, ಮತ್ತೆ 2 ಡಬಲ್ ಕ್ರೋಷೆ, ಅದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷೆ. ಈ ರೀತಿ ಬರುತ್ತೆ. ಮತ್ತೆ 3 ಚೈನು, ಮತ್ತೆ 2 ಡಬಲ್ ಕ್ರೋಷೆ, ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಈ ರೀತಿ ಸಿಂಗಲ್ ಕ್ರೋಷೆ. 3 ಚೈನು, 2 ಡಬಲ್ ಕ್ರೋಷೆ, 1 ಸಿಂಗಲ್ ಕ್ರೋಷೆ. ನೋಡಿ ಈ ರೀತಿ ಮೂರು ಚೈನು, 2 ಡಬಲ್ ಕ್ರೋಷೆ. ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷೆ. ನೋಡಿ ಈ ರೀತಿ ಬರುತ್ತೆ. ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಇದು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನೋಡಿ, ಇಲ್ಲಿ ಸಿಂಗಲ್ ಕ್ರೋಷೆ ಹಾಕಿದ್ವಲ್ಲ, ಫಸ್ಟಿಗೆ ಅಲ್ಲೇ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಇಲ್ಲ ಸಿಂಗಲ್ ಕ್ರೋಷೆ ಮೇಲೆ ಮತ್ತೆ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ದಾರದಿಂದ ಇದಕ್ಕೆ ನೆಕ್ಕಿಗೆ ಕಟ್ಲಿಕ್ಕೆ ಮಾಡಬೇಕಲ್ಲ, ಅದಕ್ಕೆ ಚೈನ್ ಹಾಕ್ಕೊಳ್ಳೋಣ. ಒಂದಿಷ್ಟು ದಾರನ ಫಸ್ಟ್ ಬಿಟ್ಕೊಳ್ಳಿ. ಇಲ್ಲಿ ಗೊಂಡೆ ಕಟ್ಟಲಿಕ್ಕೆ ಇಷ್ಟು ದಾರ ಬಿಟ್ಕೊಳ್ಳಿ. ಇಲ್ಲಿಂದ ಒಂದು ಲಾಕ್ ಹಾಕ್ಕೊಂಡು ಚೈನ್ ಹಾಕ್ತಾ ಹೋಗೋಣ. ಹೀಗೆ 3 ನೋಡಿ, ಹೀಗೆ ಇದೇ ರೀತಿ. ನಿಮ್ಗೆ ಇಲ್ಲಿ ಎಷ್ಟು ಲೆಂತ್ ಬೇಕು, ಇದಕ್ಕೆ ಎಷ್ಟು ಲೆಂತ್ ಬೇಕು ಅಷ್ಟು ದೊಡ್ಡ ಚೈನ್ ಹಾಕೋಬೇಕು. ನಾನಿಲ್ಲಿ ಇವಾಗ 210 ಅಥವಾ 20 ಹಾಕಬೇಕು. ನನಗೆ ಹಾಕಿ ತೋರಿಸ್ತೀನಿ. ನೋಡಿ ನಾನು 200 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇಷ್ಟು ಉದ್ದ ದಾರನ ಬಿಟ್ಕೊಳ್ಳಿ. ಇಲ್ಲಿ ಗೊಂಡೆ ಕಟ್ಟಲಿಕ್ಕೆ ನೋಡಿ, ಇಲ್ಲಿಂದ ಹೀಗೆ ಹಾಕ್ಕೊಳ್ಳಿ.
ಹೀಗೆ ಒಂದು ಬಿಟ್ಟು ಹೀಗೆ ಹಾಕ್ತಾ ಹೋಗಬೇಕು. ನೋಡಿ ಈ ರೀತಿ ಕಟ್ಕೊಂಬರ್ಬೇಕು, ಒಂದನ್ನು ಇರುತ್ತೆ ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಇದು ಪೋಂಚೋ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ. ಇದು ಪ್ರಾಜೆಕ್ಟ್ ವೆಲ್ಲನ್ನು ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.